ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್. ಮತ್ತೆ ತಾವುಗಳು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದೀರಿ, ಇದರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್ ಏನು? ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಪೂಜ್ಯ ದೇವೇಗೌಡರು, ನನ್ನ ನಾಯಕರಾದಂತಹ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು, ನನ್ನ ಪಕ್ಷದ ಅಧ್ಯಕ್ಷರಾದಂತಹ ಸಿ ಎಂ ಇಬ್ರಾಹಿಂರವರು, ನನ್ನನ್ನು ನನ್ನ ಪಕ್ಷದ ರಾಜ್ಯದ ವಕ್ತಾರನಾಗಿಯೂ ಮತ್ತು ಕಾರ್ಯದರ್ಶಿಯಾಗಿಯೂ ನೇಮಕ ಮಾಡಿದ್ದಾರೆ. ಇದಕ್ಕೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನೋಡಿ, ನಾನು ಈ ಹಿಂದೆ ಸುಮಾರು 2-3 ವರ್ಷಗಳಿಂದ ನಾನು ಸಕ್ರಿಯ ರಾಜಕಾರಣದಿಂದ ಹೊರಗುಳಿದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಸಂಘಟನಾ ರಾಜಕೀಯದಿಂದಲೂ ಕೂಡ ಮತ್ತು ಚುನಾವಣಾ ರಾಜಕಾರಣದಿಂದಲೂ ಕೂಡ ಹೊರಗಿದ್ದೇನೆ. ನನ್ನ ಜೀವನದಲ್ಲಿ ಇನ್ನೆಂದೂ ಕೂಡ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ನಿರ್ಧಾರವನ್ನು ನಾನು ಕೊಡಗು ಜಿಲ್ಲೆಯ ಜನತೆಗೆ ತಿಳಿಸಿದ್ದೆ. ಈ ಮೂರು ವಿಚಾರಗಳಿಗೂ ಕೂಡ ನಾನು ಯುವತಿಗೂ ಕೂಡ ಬದ್ಧನಾಗಿದ್ದೇನೆ. ನನ್ನ ಜೀವನದಲ್ಲಿ ಇನ್ನೂ ಚುನಾವಣೆಗಳನ್ನು ಸ್ಪರ್ಧೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಇವತ್ತು ನೋಡಿ, ಸುಮಾರು 30 ವರ್ಷಗಳಿಂದ ನಾನು ಜನತಾ ಪರಿವಾರದಲ್ಲಿ ದುಡ್ಕೊಂಡು ಬಂದಂಥವನು, ಜೆ ಪಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು, ನನಗೆ ಪೂಜ್ಯ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ರಾಮಕೃಷ್ಣ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಕೂಡ ಕೆಲಸ ಮಾಡಿಕೊಂಡು ಬರ್ತಕ್ಕಂಥ ಒಂದು ಅವಕಾಶಗಳು ಕೂಡ ನನಗೆ ಸಿಕ್ತು. ಮತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ನಾನು ಜನತಾದಳದಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಇವತ್ತಿನ ದಿವಸ ಈ ಜವಾಬ್ದಾರಿಯನ್ನು ನಾನು ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಾನು ಈ ಕೆಲಸವನ್ನು ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳ್ತಕ್ಕಂಥ ವಿಚಾರ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಗಳ ಮೇಲೆ ಕರ್ನಾಟಕ ರಾಜ್ಯದ ಜನತೆಗೆ ಈ ಒಂದು ಭ್ರಮ ನಿರಸನ ಇದೆ. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಪೂರ್ಣ ಪ್ರಮಾಣದ ಸರ್ಕಾರವನ್ನು ನಡೆಸುವಂಥ ಅವಕಾಶ ಸಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಜೊತೆ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಕೊಡದೇ ಇರತಕ್ಕಂತಹ ಕಾರ್ಯಕ್ರಮಗಳು ಮತ್ತು ಅತ್ಯಂತ ಪವಿತ್ರವಾದಂಥ ನಿರ್ಧಾರಗಳು, ರೈತನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಶ್ರಮಿಕನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ವರ್ತಕನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು, ಕಟ್ಟಕಡೆ ಮನುಷ್ಯನಿಗೆ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಬರತಕ್ಕಂಥ ನಿಟ್ಟಿನಲ್ಲಿ ಸೇತುವೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಯಾಕಂತೇಳಿದರೆ, ನೋಡಿ, ರೈತನ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥ ವಿಚಾರ, ಇಂಥ 10 ಹಲವಾರು ಒಂದು ಕಟ್ಟಕಡೆ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷದವರು ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಕೊಡದೇ ಇರತಕ್ಕಂತಹ ಕೆಟ್ಟ ದಿನಗಳು ಏನು ಬಂತು ಅದು ಜನತೆಯ ಮನಸ್ಸಲ್ಲಿರ್ತಕ್ಕಂಥದ್ದು. ಮತ್ತು 2018 ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅತ್ಯಂತ ಪವಿತ್ರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟುಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರು ಕೂಡ ತೊಂದರೆ ಮಾಡಿರ್ತಕ್ಕಂಥದ್ದು. ಇವತ್ತು ಏನು ಸಂಪೂರ್ಣ ಬಹುಮತವನ್ನು ಕುಮಾರಸ್ವಾಮಿ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಕಡೆ ಮನುಷ್ಯನ ಕಣ್ಣೀರು, ರೈತನ ಕಣ್ಣೀರು, ವರ್ತಕನ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಆಗ್ತದೆ. ಕುಮಾರಸ್ವಾಮಿಯವರು ಬಡವನಿಗೂ ಮತ್ತು ಸರ್ಕಾರಕ್ಕೂ ಸೇತುವೆಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಮಾತ್ರ ಇದೆ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಕರ್ನಾಟಕ ರಾಜ್ಯದ ಜನತೆ ಬಂದಿರತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಏನು 123 ಏನು ಕ್ಷೇತ್ರಗಳಲ್ಲಿ ಖಂಡಿತ ಗೆಲ್ಲುವಂತಹ ಒಂದು ನಿರೀಕ್ಷೆ ಏನು ನಮ್ಮ ಪಕ್ಷದಲ್ಲಿದೆ. ಮತ್ತು ಜನತೆ ಕೂಡ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಸ್ಪಂದನೆ ಮಾಡುವಂಥ ಸೂಚನೆಗಳು ಕೊಟ್ಟಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಪಕ್ಷದ ವಕ್ತಾರನಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಮತಪ್ರಭುಗಳಿಗೆ ನಮ್ಮ ಜನರಿಗೆ ಅದನ್ನು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಕುಮಾರಣ್ಣನ ಕನಸನ್ನು ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಅವರು ಅತ್ಯಂತ ಪವಿತ್ರವಾದಂಥ ಯೋಜನೆಗಳನ್ನು ಏನು ಹಮ್ಮಿಕೊಂಡಿದ್ದಾರೆ ಅದನ್ನು ಅನುಷ್ಠಾನಕ್ಕೇನು ತರುವವರಿದ್ದಾರೆ, ಇಂಥ ವಿಚಾರಗಳನ್ನು ಮುಟ್ಟಿಸ್ತಕ್ಕಂತಹ ಕೆಲಸ ಒಬ್ಬ ವಕ್ತಾರನಾಗಿ ಮಾಡ್ತಕ್ಕಂಥ ಒಂದು ಮಹತ್ತರದ ಜವಾಬ್ದಾರಿಯನ್ನು ಪೂಜ್ಯ
ದೇವೇಗೌಡರು, ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಅವರು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಒಪ್ಕೊಳ್ತೇನೆ. ಯಾವುದೇ ಒಂದು ಅಧಿಕಾರದ ಆಸೆ ಇಲ್ಲದೆ, ಯಾವುದೇ ಒಂದು ಚುನಾವಣೆಯನ್ನು ಸ್ಪರ್ಧೆ ಮಾಡದೇನೆ, ಯಾವುದೇ ಒಂದು ವಿಚಾರದಲ್ಲಿ ನನ್ನ ಸ್ವಾರ್ಥವನ್ನು ಇಟ್ಕೊಳ್ಳದೆ ಪಕ್ಷಕ್ಕಾಗಿ ದುಡಿತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಇವತ್ತು ನಾನು ಕೊಡಗು ಜಿಲ್ಲೆಯ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ.